ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾವಿವತ್ತು ಬಂದಿದ್ದೇವೆ ದುಮ್ಮದ ಕೆರೆ ಎಂದು ಕರೆಯಲ್ಪಡುವ ನೀರಸಾಗರ ಅಣೆಕಟ್ಟು. ಕರ್ನಾಟಕದ ಧಾರವಾಡದಿಂದ ಸುಮಾರು 15 ಕಿಲೋಮೀಟರ್ ಮತ್ತು ಹುಬ್ಬಳ್ಳಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಿಗೆ ನೀರಿನ ಪೂರೈಕೆಯ ಮುಖ್ಯ ಮೂಲವಾಗಿ ಇದನ್ನು 1955 ನಿರ್ಮಿಸಲಾಯಿತು. 2 ಹಂತಗಳಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. 1950 ಒಂದನೇ ಹಂತ ಮತ್ತು 1969 ಎರಡನೇ ಹಂತ. ಉದ್ದೇಶ: ನೀರು ಸರಬರಾಜು ಅಣೆಕಟ್ಟು. ನದಿ ಶಾಲ್ಮಲಾ ನದಿ. ಜಲಾನಯನ ಪ್ರದೇಶ 181.08 ಚದರ ಕಿಲೋಮೀಟರ್. ಸಾಮರ್ಥ್ಯ 28.9 ಮಿಲಿಘನಮೀಟರ್. ಅಣೆಕಟ್ಟಿನ ಗರಿಷ್ಠ ಎತ್ತರ 24.6 ಮೀಟರ್ ಪೂರ್ಣ. ನೀರಿನ ಮಟ್ಟ 590.85 ಅಡಿ. ದುರಾದೃಷ್ಟವತ ಮಳೆಯ ಬರುವಿಕೆ ಮತ್ತು ವಿವಿಧ ಕಾರಣಗಳಿಂದಾಗಿ ಅಣೆಕಟ್ಟು ನೀರಿನ ಕೊರತೆಯನ್ನು ಎದುರಿಸುತ್ತಿದೆ ಮತ್ತು ಯಾವಾಗಲೂ ತುಂಬಿರುವುದಿಲ್ಲ. ನೀರಸಾಗರ ಅಣೆಕಟ್ಟಿನ ಬಳಿ ಮಾಡಬೇಕಾದ ಕೆಲವು ಕೆಲಸಗಳು ಇಲ್ಲಿವೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಪಿಕ್ನಿಕ್ ಆನಂದಿಸಿ. ಅಣೆಕಟ್ಟಿನ ಸುತ್ತಲಿನ ಪ್ರದೇಶವು ಮಿಂಚುಳ್ಳಿ ಮತ್ತು ಕೊಳದ ಬೆಳ್ಳಕ್ಕಿಗಳಂತಹ ಸ್ಥಳೀಯ ಪಕ್ಷಿಗಳನ್ನು ಗುರುತಿಸಲು ಉತ್ತಮ ಸ್ಥಳವಾಗಿದೆ. ಗಮನಿಸಿ, ನೀರಸಾಗರ ಅಣೆಕಟ್ಟಿಗೆ ಹೋಗಲು ಯಾವುದೇ ಸಾರ್ವಜನಿಕ ಸಾರಿಗೆ ಆಯ್ಕೆಗಳಿಲ್ಲ. ನಿಮ್ಮ ಸ್ವಂತ ವಾಹನವನ್ನು ತೆಗೆದುಕೊಳ್ಳಬೇಕು ಅಥವಾ ಟ್ಯಾಕ್ಸಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಹೋಗಬೇಕು. ಅಲ್ಲದೆ ಅಣೆಕಟ್ಟಿನ ಬಳಿ ಯಾವುದೇ ರೆಸ್ಟೋರೆಂಟ್ಗಳು ಅಥವಾ ಅಂಗಡಿಗಳಿಲ್ಲ. ಆದ್ದರಿಂದ ನೀವು ಕೆಲವು ಗಂಟೆಗಳ ಕಾಲ ಅಲ್ಲಿ ಕಳೆಯಲು ಯೋಜಿಸಿದರೆ ನಿಮ್ಮ ಸ್ವಂತ ಆಹಾರ ಮತ್ತು ಪಾನೀಯಗಳನ್ನು ತರಲು ಮರೆಯದಿರಿ. ನೆನಪಿರಿ, ಪ್ಲಾಸ್ಟಿಕ್ ಬಳಕೆ ಮಾಡದಿರಿ.